ಮತದಾನ ಚೆನ್ನಾಗಿ ನಡೀತಾ ಇದೆ, ಭಾಳ ಖುಷಿಯಾಯಿತು. ಬಹಳ ಜನ ಬರ್ತಾ ಇದ್ದಾರೆ. ಇದೇ ಥರ ಎಲ್ಲರೂ ಬಂದು ರೆಸ್ಪಾನ್ಸಿಬಲ್ ಆಗಿ ತಮ್ಮ ತಮ್ಮ ವೋಟ್ ಹಾಕಿ ಒಂದು ಒಳ್ಳೆ ಲೀಡರ್ನ, ಒಂದು ಒಳ್ಳೆ ಡೆಮೊಕ್ರೆಸಿನ ಚೂಸ್ ಮಾಡಬೇಕು ಮತ್ತೆ ಮತ್ತೆ. ಸೊ ಅದರಿಂದ ನನಗೆ ಭಾಳ ಸಂತೋಷ ಆಗಿತ್ತು. ನಾನು ಬಂದು ನೋಡಿ ಮತದಾನ ಮಾಡಿದ್ದೀನಿ. ಹೊಸ ಕಾರ್ಡು, ಆಮೇಲೆ ಆ್ಯಪ್ ಬೇರೆ ಇದೆ ನಿಮ್ಮ ಐ ಡಿನ ರಿಸೀವ್ ಮಾಡ್ಕೊಳ್ಳೋಕ್ಕೆ. ಸೊ ಇದನ್ನೆಲ್ಲ ನಾವು ಮಾಡಿ ಇಟ್ಕೋಬೇಕು. ಇದೆಲ್ಲ ಇದ್ದರೆ ಭಾಳ ಒಳ್ಳೆಯದು. ಇದೊಂದು ನ್ಯಾಷನಲ್ ಐಡೆಂಟಿ ಕಾರ್ಡ್ ನಮಗೆ. ಸೊ ಅದರಿಂದ ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಸ್ಮೂತಾಗೆಲ್ಲ ನಡೀತಾ ಇದೆ. ಎಲ್ಲ ನೋಡಿ ಭಾಳ ಖುಷಿಯಾಯಿತು. ಸಾಯಂಕಾಲ 7 ಗಂಟೆ ಒಳಗಡೆ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಆದಷ್ಟು ಜನ ಬಂದು ವೋಟ್ ಮಾಡಲಿ ಅಂತ ಕೇಳ್ಕೊತೀನಿ. ನೋಡಿ ಸ್ವಲ್ಪ ಇಂಟಲೆಕ್ಚುಯಲ್ಸಲ್ಲಿ ಸ್ವಲ್ಪ ಇದು ಬಂದ್ಬಿಡುತ್ತೆ ಅವ್ರಿಗೆ, ಕಾಂಪ್ರಸೆನ್ಸಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಅದು ಬಂದ್ಬಿಟ್ಟು ಅಯ್ಯೋ ನಾವು ಹಾಕಿದ್ರೇನೋ ಬಿಟ್ಟರೇನೋ ಏನು ಬಂದರೆ ಏನು ಒಂದು ಆ ಲೆಕ್ಕ ಸರ್ತಾರೆ. ಅದು ಮಾಡಬಾರ್ದು. ನಾವು ಡೆಮೊಕ್ರೆಸಿನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಅದು ಬಂದು ವೋಟ್ ಮಾಡೋದು ಅದ್ರ ಬಗ್ಗೆ. ಆಮೇಲೆ ಫಾರ್ ದ ಫಸ್ಟ್ ಟೈಮ್ ವೋಟ್ ಮಾಡೋರಿಗೆ ಇದೊಂದು ಅವಕಾಶ. ಯಾರು ಸರಿ ಸರ್, ಯಾರು ಸರಿ, ಯಾರು ತಪ್ಪು, ಯಾರು ಬೇಡ, ಯಾರು ಬೇಕು, ಇದ್ರ ವಿಷಯ ಚರ್ಚೆ ಮಾಡೋದಿದೆ ನೋಡಿ, ಬಹಳ ಮುಖ್ಯ ನಮ್ಮ ಡೆಮೊಕ್ರೆಸಿ. ಸೊ ಅದರಿಂದ 18 ವರ್ಷ 19 ವರ್ಷಗಳು ಭಾಳ ಸ್ಮಾರ್ಟಾಗಿರ್ತಾರೆ, ಭಾಳ ಎಕ್ಸ್ಪೋಜರ್ ಇದೆ ಅವ್ರಿಗೆ ಲೈಫ್ ಅಲ್ಲಿ. ಸೊ ಅದರಿಂದ ಅವರು ಬಂದು ಯೋಚನೆ ಮಾಡಿ ಮತದಾನ ಮಾಡಿ ಅಂತ ಕೇಳ್ಬೋದು. ಓಕೆ, ಥ್ಯಾಂಕ್ ಯು. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.